ಸೊ ಇವಾಗ ನಿಮ್ಮದೇ ಆದಂತ ಒಂದು ಹೊಸ ಫೇಸ್ಬುಕ್ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು ಮತ್ತು ಬಿಸ್ನೆಸ್ ಪೇಜ್ ನ ಕ್ರಿಯೇಟ್ ಮಾಡಬೇಕು. ಸೊ ಫೇಸ್ಬುಕ್ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ವಾಟ್ ಯು ನೀಡ್ ಟು ಡೂ ಇಸ್ ಗೂಗಲ್ ಓಪನ್ ಮಾಡಿ. ಆಲ್ಮೋಸ್ಟ್ ಸಾಕಷ್ಟು ಜನರದಿದೆ, ಯಾರ್ದಿಲ್ಲ ಅವ್ರಿಗಾಗಿ ಹೇಳ್ತಾ ಇದೆ. facebook.com ಅಂತ ಟೈಪ್ ಮಾಡಿ, ಎಂಟರ್ ಕೊಡಿ. ಇಲ್ಲಿ ಇಮೇಲ್ ಅಥವಾ ಪಾಸ್ವರ್ಡ್ ಕೇಳ್ತಾರೆ. ಲಾಗಿನ್ ಪಾಸ್ವರ್ಡ್ ಮರ್ತಿರ್ಬೇಡ, ಫಾರ್ಗೆಟ್ ಪಾಸ್ವರ್ಡ್. ಓಕೆ, ಹೊಸ ಖಾತೆಯನ್ನು ರಚಿಸಿ. ನಿಮ್ಮದೇ ಆದಂತಹ ಫೇಸ್ಬುಕ್ ಅಕೌಂಟ್ ಇಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಮೊದಲ ಹೆಸರು, ಓಕೆ, ಐ ಗಿವ್ ಇಟ್ ದ ನೇಮ್ ಆಸ್ ವಂಶ್. ನನ್ನ ಮಗನ ಹೆಸರಲ್ಲೇ ಒಂದು ಫೇಸ್ಬುಕ್ ಪೇಜ್ ನ ಕ್ರಿಯೇಟ್ ಮಾಡ್ತೀನಿ. ಕೊನೆಯ ಹೆಸರು ವೀರೇಶ್ ಅಂತ. ಮೊಬೈಲ್ ಸಂಖ್ಯೆ, ಓಕೆ, ಬಳಸದೇ ಇರೋ ಮೊಬೈಲ್ ಸಂಖ್ಯೆನ ಇದಕ್ಕೆ ಬಳಸ್ಬೇಕು ಇವಾಗ. ದಾಟ್ ಈಸ್ ಒನ್ ಮೋರ್ ಕನ್ಸ್ಟ್ರೈಂಟ್. ಓಕೆ, ಲೆಟ್ ಮೀ ಯೂಸ್ ಏನಿದು ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಐ ಡಿ ಕೇಳ್ತಾ ಇದೆಯಲ್ಲ. ಓಕೆ, ಐ ಗೋ ವಿತ್ ಇಮೇಲ್ ಐ ಡಿ ದೆನ್. ಇಮೇಲ್ ಐ ಡಿ ಬಂದು ಐ ಗಿವ್ ಎಸ್, ಓಕೆ, ಲೆಟ್ ಮೀ ಯೂಸ್ ದಿಸ್ ಇದ್ರ ಮೇಲೆ ಮಾಡಿ. ಓಕೆ, ಪಾಸ್ವರ್ಡ್ ಹಾಕ್ಬೇಕಿಲ್ಲ, ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತದೆ. ಸೊ ಇದೆಲ್ಲ ಪಾಸ್ವರ್ಡ್ ಅಲ್ಲ, ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ಎಲ್ಸ್. ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಐ ಡಿ, ಓಕೆ. ವಾಟ್ ಇಸ್ ಮಿಂಚನ್ ಚೆ? ಕನ್ನಡದಲ್ಲಿ ಇಮೇಲ್ ವಿಳಾಸವನ್ನು ಮರು ನಮೂದಿಸಿ. ಓಕೆ, ಡನ್. ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಕೇಳ್ತಾ ಇದೆ. ಸೊ ಐ ಹ್ಯಾವ್ ಟು ಕ್ರಿಯೇಟ್ ಅ ಪಾಸ್ವರ್ಡ್ ಹಿಯರ್. ಓಕೆ, ಪಾಸ್ವರ್ಡ್ ನಾನು ಕ್ರಿಯೇಟ್ ಮಾಡಿದೆ. 18 ಇಯರ್ಸ್ ಅಂಡ್ ಅಬೌವ್ ಇದ್ರೆ ಮಾತ್ರ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಹಂಗಾಗಿ ಇಲ್ಲಿ ಡೇಟ್ ಆಫ್ ಬರ್ತ್ ಏನು ಕೊಡ್ತೀರಾ ಅದನ್ನು ಸ್ವಲ್ಪ ಯೋಚನೆ ಮಾಡಿಕೊಡಿ. ನಾನು ಯಾವುದೋ ಹಳೇದು ತಂದು ಕೊಡ್ತೇನೆ. ಸೊ ಐ ಗಿವ್ ಇಟ್ ಆಸ್ ನಂದೇ ಡೇಟ್ ಆಫ್ ಬರ್ತ್ ಕೊಟ್ಟೆ. ಸೊ ನಿಮ್ಮ ಜೆಂಡರ್ ಹಾಕಿ ಸೈನ್ ಅಪ್ ಮಾಡಿ. ಇವಾಗ ಸೈನ್ ಅಪ್ ಮಾಡ್ತಿದ್ದಂಗೆ ನಿಮ್ಮ ಮೇಲ್ ಐಡಿಗೆ ಒಂದು ಮೇಲ್ ಬರುತ್ತೆ, ಆಮೇಲೆ ನೀವು ಕನ್ಫರ್ಮ್ ಮಾಡ್ಬೇಕು. ಇಮೇಲ್ಗೆ ನಿಮಗೆ ಸೇರಿದೆ, ಈ ಇಮೇಲ್ ನಿಮಗೆ ಸೇರಿದೆ ಎಂಬುದಾಗಿ ನಮಗೆ ತಿಳಿಸಿ. learnerzone@gmail.comಗೆ ಕಳುಹಿಸಿದ ಇಮೇಲ್ನಲ್ಲಿರುವ ಕೋಡ್ ನಮೂದಿಸಿ ಅಂತ ಹೇಳಿದೆ. ಓಕೆ, ಇವಾಗ ನೋಡಿ ಆ ಕೋಡ್ ಎಲ್ಲಿ ಬಂದಿರುತ್ತೆ ಅಂದ್ರೆ ಇಲ್ಲಿ ಫೇಸ್ಬುಕ್ ಅಂತ ಬಂದಿದೆಲ್ಲ, ಇಲ್ಲಿ ಬಂದಿದೆ. ಕೆಲವೊಮ್ಮೆ ಪ್ರೈಮರಿನಲ್ಲಿ ಬರದೇ ಇದ್ರೆ ಪ್ರಮೋಷನ್ ಅಲ್ಲಿ ನೋಡಿ, ಇಲ್ಲಾಂದ್ರೆ ಸೋಷಿಯಲ್ ಅಲ್ಲಿ ನೋಡಿ, ಗಾಬರಿ ಆಗ್ಬೇಡಿ. ಇಲ್ಲಿ ಕಾಣಿಸದೇ ಇದ್ರೆ ಇಲ್ಲಿ ಮತ್ತೆ ಇಲ್ಲಿ ಚೆಕ್ ಮಾಡ್ಕೊಂಡು ನೋಡಿ. ಪ್ರಮೋಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬಂದಿದೆ ನೋಡಿ. ಸೋಷಿಯಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬಂದಿದೆ ನೋಡಿ. ಇಲ್ಲೂ ಬಂದಿಲ್ಲ ಅಂತ ಅನ್ಸಿದ್ರೆ ಇಲ್ಲಿ ಹೋಗಿ ಸ್ಪ್ಯಾಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಅದು ಡೈರೆಕ್ಟ್ ಆಗಿ ನನಗೆ ಇನ್ಬಾಕ್ಸ್ ಅಲ್ಲೇ ಬಂದಿರೋದ್ರಿಂದ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕೊಟ್ಟಿರುವಂತ ಕೋಡ್ ನಂಬರ್ನ ಕೋಡ್ನ ನಾನು ಅಲ್ಲಿ ನಮೂದಿಸಬೇಕು. ಓಕೆ, 8338 ಇದೆ, FB 8338, ರೈಟ್? ಸೊ ಐ ವಿಲ್ ಗೋ ದರ್. ಏಟ್ ಡಬಲ್ ತ್ರೀ ನೈನ್ ಏಟ್. ಮುಂದುವರೆಸಿ. ನಿಮಗೇನಾದ್ರೂ ಇಮೇಲ್ ಬರದೇ ಹೋದ್ರೆ ಮತ್ತೊಮ್ಮೆ ಇಮೇಲ್ ಕಳಿಸಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಖಾತೆಯನ್ನು ಖಚಿತಪಡಿಸಲಾಗಿದೆ, ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕನ್ಫರ್ಮ್ಡ್. ನೀವು ಯಶಸ್ವಿಯಾಗಿ ನಿಮ್ಮ ಇಮೇಲ್ ಐಡಿಯನ್ನು ಬಳಸಿ ನಿಮ್ಮ ಖಾತೆಯನ್ನು ಖಚಿತಪಡಿಸಿದ್ದೀರಿ. ಓಕೆ, ಸೊ ಸರಿ ಓಕೆ ಅಂತ ಕೊಟ್ಟು ನೀವು ಲಾಗಿನ್ ಆಗ್ಬೋದು. ಇವಾಗ ನಿಮ್ಮ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಆಯಿತು. ಡೈರೆಕ್ಟ್ ಆಗಿ ಏನೇನೋ ಬಂತು, ಇಲ್ಲಿಂದ ನೀವು ಏನೇನೋ ಲೈಕ್ ಮಾಡ್ತೀರಾ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಅದರ ಆಧಾರದ ಮೇಲೆ ಮುಂದಿನ ಪೋಸ್ಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಯುವರ್ ಪ್ರೊಫೈಲ್.
ಓಕೆ, ಗುಡ್ ಈವ್ನಿಂಗ್ ಗೈಸ್. ನಮಸ್ಕಾರ ದೀಪಾ, ನಮಸ್ಕಾರ ಜಗದೀಶ್. ಓಕೆ, ಸೊ ನೆನ್ನೆ ಅಸೈನ್ಮೆಂಟ್ಸ್ ಮಾಡಿದ್ದೀರಾ? ಇಫ್ ಯು ಆರ್ ರೆಡಿ ವಿತ್ ಯುವರ್ ಫೇಸ್ಬುಕ್ ಪ್ರೊಫೈಲ್ ಆ್ಯಂಡ್ ಪೇಜ್, ಪ್ಲೀಸ್ ಕಮೆಂಟ್ ಎಸ್ ಆರ್ ಐ ಆಮ್ ರೆಡಿ. ದೀಪಾ ಆ್ಯಂಡ್ ಜಗದೀಶ್, ನಿಮ್ಮ ಫೇಸ್ಬುಕ್ ಪ್ರೊಫೈಲ್ ರೆಡಿ ಮಾಡ್ಕೊಂಡಿದ್ದೀರಾ? ಫೇಸ್ಬುಕ್ ಅಕೌಂಟ್ ಮತ್ತು ನಿಮ್ಮ ಚಾಟ್ ಓಪನ್ ಇದೆ. ನಿಮ್ಮ ಫೇಸ್ಬುಕ್ ಪ್ರೊಫೈಲ್ ಮತ್ತು ನಿಮ್ಮ ಫೇಸ್ಬುಕ್ ಬಿಸ್ನೆಸ್ ಪೇಜ್ ರೆಡಿ ಇದ್ದರೆ ಎಸ್ ರೆಡಿ ಅಂತ ಟೈಪ್ ಮಾಡಿ. ಕಮ್ ಆನ್ ಗೈಸ್, ಫಸ್ಟ್. ಓಕೆ, ಲೆಟ್ ಅಸ್ ವೇಟ್ ಫಾರ್ ಅನದರ್ 5 ಮಿನಿಟ್ಸ್. ದನ್ ಇಬ್ಬರು ರೆಸ್ಪಾಂಡ್ ಮಾಡ್ತಾರೆ, ವಿಲ್ ವೇಟ್ ಫಾರ್ ಅನದರ್ 5 ಮಿನಿಟ್ಸ್ ಅಂಡ್ ದೆನ್ ವಿ ವಿಲ್ ಸ್ಟಾರ್ಟ್ ದ ಸೆಷನ್. ಓಕೆ, ಜಗದೀಶ್ ಈಸ್ ರೆಡಿ ವಿತ್ ದ ಓಕೆ, ಜಗದೀಶ್ ಅವ್ರ ಹತ್ರ ರೆಡಿ ಇದೆ. ವಾಟ್ ಅಬೌಟ್ ಅದರ್ಸ್? ಅಕ್ಷಯ್, ದೀಪಾ, ಸುಮಿತ್ರಾ, ನಿಮ್ಮ ಎಸ್ಟರ್ಡೇಸ್ ಅಸೈನ್ಮೆಂಟ್, ನಿಮ್ಮ ಫೇಸ್ಬುಕ್ ಪೇಜ್ ಮತ್ತು ನಿಮ್ಮ ಫೇಸ್ಬುಕ್ ಅಕೌಂಟ್ನ ರೆಡಿ ಮಾಡ್ಕೊಂಡ್ರ? ಇಫ್ ಎಸ್ ದೆನ್ ಪ್ಲೀಸ್ ಟೈಪ್ ಯಸ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಲೆಟ್ ಮೀ ಸುಮಿತ್ರಾ ಸೇಸ್ ಯೆಸ್. ಓಕೆ, ವೆರಿ ಗುಡ್. ಸೊ ಹಾಗಾದ್ರೆ ನೆನ್ನೆ ಎಲ್ಲಿಗೆ ಬಿಟ್ಟಿದ್ವಿ ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡೋದಾ? ಐ ಯು ಆಲ್ ರೆಡಿ? ಐ ಯು ಎಕ್ಸೈಟೆಡ್? ಗೈಸ್ ಪ್ಲೀಸ್ ರೆಸ್ಪಾಂಡ್. ಸುಮ್ಮನೆ ಕೂತು ಮಷಿನ್ ಜೊತೆ ಮಾತಾಡೋದಕ್ಕೆ ನನಗೆಂತೂ ಇಷ್ಟ ಆಗಲ್ಲ. ಸೊ ಹಂಗಾಗಿ ದಯವಿಟ್ಟು ರೆಸ್ಪಾಂಡ್ ಮಾಡ್ತಾ ಇದ್ದೆ. ಓಕೆ, ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ನಿಶ್ನ ಐಡೆಂಟಿಫೈ ಮಾಡೋದು ಹೇಗೆ? ಪ್ಲಸ್ ಡಿಫ್ರೆನ್ಸ್ ಬಿಟ್ವೀನ್ ಪೇಜ್ ಆ್ಯಂಡ್ ಪ್ರೊಫೈಲ್, ಅದು ಏನು ಅನ್ನೋದನ್ನು ತಿಳ್ಕೊಂಡ್ರಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮದೇ ಆದಂಥ ಫೇಸ್ಬುಕ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡ್ರಿ. ಆಮೇಲೆ ನಿಮ್ಮ ಬಿಸ್ನೆಸ್ ಪೇಜ್ನ ಕ್ರಿಯೇಟ್ ಮಾಡ್ಕೊಂಡ್ರಿ. ಇವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಅದನ್ನು ಬಿಸ್ನೆಸ್ ಪೇಜ್ಗೆ ಕನೆಕ್ಟ್ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ಟ್ರೈ ಡೂಯಿಂಗ್ ದ್ಯಾಟ್ ಆಕ್ಟಿವಿಟಿ. ಇವಾಗ ಇನ್ಸ್ಟಾಗ್ರಾಮ್, instagram.com ಓಪನ್ ಮಾಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ ಅಂತ ಅನ್ಕೊಳ್ಳೋಣ, ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೊಬೈಲ್ ನಂಬರ್ ಆರ್ ಇಮೇಲ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ನಾನು ನಿನ್ನೆ ಯೂಸ್ ಮಾಡಿರೋ ಇಮೇಲ್ ಅಡ್ರೆಸ್ ಯೂಸ್ ಮಾಡ್ತೀನಿ. ಫುಲ್ ನೇಮ್ ವಂಶ್ ವೀರೇಶ್, ಫೇಸ್ಬುಕ್ ಪ್ರೊಫೈಲ್ಗೂ ಇದನ್ನೇ ಕೊಟ್ಟಿದ್ವಲ್ಲ. ಸೊ ವಂಶ್ ಡ್ಯಾಶ್ ಅಂಡರ್ ಸ್ಕೋರ್ ಗ್ರಾಫಿಕ್ ಡಿಸೈನ್. ಓಕೆ, ವಂಶ್ ಅಂಡರ್ ಸ್ಕೋರ್ ಗ್ರಾಫಿಕ್ ಡಿಸೈನಿಂಗ್. ನೀವು ಈ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ಪಾಸ್ವರ್ಡ್ ಅಂತ ಬಂದಾಗ ಫಸ್ಟ್ ಲೆಟರ್ ನ್ಯೂಮೆರಿಕಲ್ ಇಡಿ, ಅಥವಾ ಯಾವ್ದಾದ್ರು ಒಂದು ಲೆಟರ್ ನ್ಯೂಮೆರಿಕಲ್ ಇರಬೇಕು, ಒಂದು ಲೆಟರ್ ಕ್ಯಾಪಿಟಲ್ ಇರಬೇಕು,
ಆಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಬಳಸ್ಕೋಬೇಕು, ಆವಾಗ ನಿಮ್ಮ ಪಾಸ್ವರ್ಡ್ ಅಕ್ಸೆಪ್ಟಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ವಿ ಕ್ಯಾಪಿಟಲ್ ಇಟ್ಟಿದ್ದೀನಿ, ವಂಶ್ ನನ್ನ ಮಗನ ಹೆಸರು, ಅದನ್ನೇ ಬರೆದಿದ್ದೀನಿ, ಆಟ್ ದ ರೇಟ್ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ಓಕೆ ಸಾರಿ, ವಂಶ್ ಆಟ್ ದ ರೇಟ್ 2024, ನ್ಯೂಮೆರಿಕಲಲ್ಲೂ ಬಂತು, ಸ್ಪೆಷಲ್ ಕ್ಯಾರೆಕ್ಟರ್ ತೊಗೊಂಡೆ, ಪ್ಲಸ್ ಒಂದು ಕ್ಯಾಪಿಟಲ್ ಲೆಟರ್ ಕೂಡ ಬಳಸಿದೆ. ನಿಮ್ಮ ಒಂದು ಪಾಸ್ವರ್ಡ್ ಈ ಕಾಂಬಿನೇಷನಲ್ಲಿ ಇರಬೇಕು. ಆಮೇಲೆ ಯೂಸರ್ ನೇಮ್ ಅಂತ ಬಂದಾಗ ನಿಮ್ಮ ಹೆಸರು ಅಂಡರ್ಸ್ಕೋರ್ ಗ್ರಾಫಿಕ್ ಡಿಸೈನಿಂಗ್, ಓಕೆ ಈ ಥರ ಯೂಸ್ ಮಾಡ್ಕೊಳ್ಳಿ, ಈ ಥರ ಯೂಸ್ ಮಾಡಿಕೊಂಡು ಸೈನ್ ಅಪ್ ಅಂತ ಕೊಡಿ. ಯಾಕಂದರೆ ಯಾರಾದರೂ ಹುಡುಕಾಡ್ತಿರ್ಬೇಕಾದ್ರೆ ದ್ಯಾಟ್ ಮ್ಯಾಟರ್ಸ್ ಅ ಲಾಟ್. ಇವಾಗ ದಿಸ್ ಇಸ್ ನಾಟ್ ಅವೈಲೇಬಲ್ ಅಂತ ಹೇಳ್ತಾ ಇದ್ದಾರೆ, ಓಕೆ. ಸೊ ಹಂಗಾಗಿ ಈ ಅಂಡರ್ಸ್ಕೋರ್ ತೆಗೆದು ನೋಡೋಣ, ಆಮೇಲೆ ಸ್ಪೇಸ್ ತೆಗೆದು ನೋಡೋಣ, ವಾಂಚ್ ಗ್ರಾಫಿಕ್ ಡಿಸೈನಿಂಗ್ ಡೈರೆಕ್ಟ್ ಆಗಿ ತೊಗೊಂಡ್ರೆ ಸೈನ್ ಅಪ್, ಓಕೆ ನೌ ಇಟ್ ಹಾಸ್ ಟೇಕನ್, ಓಕೆ. ಸೊ ಆ್ಯಡ್ ಯುವರ್ ಡೇಟ್ ಆಫ್ ಬರ್ತ್, ಮೈನ್ ಇಸ್ ಅಕ್ಟೋಬರ್ 27 ಆ್ಯಂಡ್ ಇಸ್ ದಿಸ್ ಮೈ ಬರ್ಡೇ, ಅದನ್ನೇ ಕೊಡ್ತಾ ಇದ್ದೀನಿ. ಇವಾಗ ಸೇಮ್ ಇಮೇಲ್ ಐ ಡಿಗೆ ಮತ್ತೊಂದು ಕನ್ಫರ್ಮೇಷನ್ ಕೋಡ್ ಬಂದಿದೆ, ಆ ಕೋಡ್ನ ನಾವು ವೆರಿಫೈ ಮಾಡಬೇಕು. ಸೊ ಲೆಟ್ ಮೀ ಓಪನ್ ದಟ್ ಕೋಡ್ ಜಿಮೇಲ್. ಏಟ್ 0 1 2 3 7 ನೆಕ್ಸ್ಟ್, ಓಕೆ ಲೆಟ್ ಅಸ್ ಗಿವ್ ಇಟ್ ಸಮ್ ಟೈಮ್, ಓಕೆ ನೋ ನೀಡ್ ಟು ವರಿ. ಪ್ರೊಸೆಸ್ ತುಂಬ ಸಿಂಪಲ್ ಇದೆ, ಇದೇ ಪ್ರಕಾರ ನೀವು ನಿಮ್ಮ ಕೋಡ್ನ ಹಾಕಿ ನಿಮ್ಮ ಅಕೌಂಟ್ನ ವೆರಿಫೈ ಮಾಡ್ಕೊಂಡ್ರೆ ಆಗ್ಬಿಡುತ್ತೆ. ಕೆಲವೊಂದ್ಸಲ ಈ ಥರ ಟೆಕ್ನಿಕಲ್ ಗ್ಲಿಚ್ ಬರುತ್ತೆ, ಒಂದು ಸರ್ವರ್ ಬ್ಯುಸಿ ಇರ್ಬೋದು ಅಥವಾ ಸಾಕಷ್ಟು ಕ್ರೌಡ್ ಒಟ್ಟಿಗೆ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ಈ ಥರದ ಪಾಸಿಬಿಲಿಟೀಸ್ ಇರುತ್ತೆ, ಓಕೆ. ಸೊ ಹೀಗಾದ